ಕೊಪ್ಪಳ ಜಿಲ್ಲೆ ಕಿನ್ನಾಳದಲ್ಲಿ ಮದುಮಗಳಿಗೆ ಕೊರೋನಾ ಶಾಕ್. ನೆನ್ನೆ ಮದುವೆ ಆದ ಕೆಲವೇ ಗಂಟೆಗಳಲ್ಲಿ ಯುವತಿಗೆ ಕೊರೋನಾ. ಒಂದೇ ಮನೆಯಲ್ಲಿ ಮದುಮಗಳು ಸೇರಿ ನಾಲ್ವರಿಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಕೊಪ್ಪಳ ಜಿಲ್ಲೆ ಕಿನ್ನಾಳದಲ್ಲಿ ಮದುಮಗಳಿಗೆನೆ ಈಗ ಕೊರೋನಾ ಪಾಸಿಟಿವ್ ಬಂದಿದೆ. ನೆನ್ನೆ ಮದುವೆ ಆದ ಕೆಲವೇ ಗಂಟೆಗಳಲ್ಲಿ ಯುವತಿಗೆ ಕೊರೋನಾ. ಮದುವೆ ಮನೆಯಲ್ಲಿ ಒಟ್ಟು 4 ಜನರಿಗೆ ಈಗ ಕೊರೋನಾ ಪಾಸಿಟಿವ್ ಬಂದಿರುವಂತದ್ದು. ಮದುಮಗಳು ಮದುಮಗಳ ತಾಯಿ ಇಬ್ಬರು ಸಹೋದರಿಯರಿಗೆ ಸೋಂಕು ತಗುಲಿದೆ. ಮದುವೆಯಲ್ಲಿ ಭಾಗಿಯಾದವರಿಗೂ ಕೂಡ ಕೊರೋನಾ ಭೀತಿ. ಈಗ ಕಿನ್ನಾಳ ಗ್ರಾಮದ 4ನೇ ವಾರ್ಡ್ ಸುತ್ತ ಸ್ಯಾನಿಟೈಸ್. ಮದುಮಗಳಿಗೆ ಕೊರೋನಾ ಶಾಕ್ ನೀಡಿದೆ. ನೆನ್ನೆ ಅಷ್ಟೇ ಮದುವೆ ಆಗಿದೆ. ಸಂಜೆ ವೇಳೆಗೆ ಕೊರೋನಾ ಪಾಸಿಟಿವ್ ಅಂತ ರಿಪೋರ್ಟ್ ಬಂದಿದೆ. ಕೇವಲ ಮದುಮಗಳಿಗೆ ಮಾತ್ರ ಅಲ್ಲ, ಮದುಮಗಳ ತಾಯಿ ಹಾಗೂ ಇಬ್ಬರು ಸಹೋದರಿಯರಿಗೆ ಕೊರೋನಾ ಸೋಂಕು ತಗುಲಿರೋದು ತಿಳಿದು ಬಂದಿದೆ. ಇದು ಈಗ ಮದುವೆಯಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೋ ಅವರಿಗೆ ಭೀತಿ ಶುರುವಾಗುವಂತೆ ಮಾಡಿದೆ. ಅವರ ಮನೆಯನ್ನು ಸ್ಯಾನಿಟೈಸೇಷನ್ ಮಾಡ್ತಾ ಇರುವ ದೃಶ್ಯವನ್ನು ನೋಡ್ಬೋದು. ಕಾರ್ಪೊರೇಷನ್ನವರು ಬಂದು ಮನೆಯ ಸುತ್ತಮುತ್ತ ಸ್ಯಾನಿಟೈಸ್ ಮಾಡ್ತಾ ಇದ್ದಾರೆ. ಕೊರೋನಾ 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 ಈಗ ಎಲ್ಲಿ ನೋಡಿದ್ರು ಕೂಡ ಕೊರೋನಾದ್ದೇ ಮಾತು. ಮತ್ತೊಂದು ಕಡೆ ಏನಂತಂದ್ರೆ, ಮದುವೆಯ ದಿನವೇ ಯುವತಿಯೊಬ್ಬಳಿಗೆ ಕೊರೋನಾ ವಕರಿಸಿದಂಥ ಘಟನೆ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದಲ್ಲಿ ನಡೆದಿರತಕ್ಕಂಥದ್ದು. ಏನು ನಿನ್ನೆ ಅಷ್ಟೇ ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದ 24 ವರ್ಷದ ಯುವತಿಗೆ ಬಿಜಾಪುರ ಜಿಲ್ಲೆಯ ಮುದ್ದೇಬೇಳೆ ತಾಲೂಕು ರಕ್ಕಸಿ ಗ್ರಾಮದಲ್ಲಿ ಒಂದು ಮದುವೆ ಇತ್ತು. ಮದುವೆ ದಿನವೇ ಯುವತಿಗೆ ಇದೀಗ ಕೊರೋನಾ ತಗಲಿರತಕ್ಕಂಥದ್ದು. ನಾವೀಗ ಕೊಪ್ಪಳ ತಾಲೂಕಿನ ಕಿನ್ನಾಳ ಗ್ರಾಮದ ಯುವತಿಯ ಮನೆಯ ಮುಂಭಾಗದಲ್ಲಿ ಇದ್ದೀವಿ. ನನ್ನ ದೃಶ್ಯದಲ್ಲಿ ಹಿಂಭಾಗದಲ್ಲಿ ನೋಡ್ಬೋದು ಏನಂತ ಹೇಳಿದ್ರೆ, ನಿನ್ನೆ ಏನು 24 ವರ್ಷದ ಯುವತಿಗೆ ಬಿಜಾಪುರ ಜಿಲ್ಲೆಯ ಮುದ್ದೇಬೇಳೆ ರಕ್ಕಸಿಯಲ್ಲಿ ಮದುವೆ ಆಗಿತ್ತು. ಮದುವೆ ದಿನವೇ ಯುವತಿಗೆ ಒಂದು ಪಾಸಿಟಿವ್ ಕನ್ಫರ್ಮ್ ಆದಂತಹ ಹಿನ್ನೆಲೆಯಲ್ಲಿ ಇದೀಗ ಮನೆಗೆ ಸಂಪೂರ್ಣವಾಗಿ ಸ್ಯಾನಿಟೈಸರ್ ಮಾಡುವಂತ ಒಂದು ಕೆಲಸವನ್ನ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಮಾಡ್ತಕ್ಕಂಥದ್ದು. ಏನಂತ ಹೇಳಿದ್ರೆ, ಕಳೆದ 3 ದಿನಗಳ ಹಿಂದೆ ಗುರುವಾರ ಏನು ಯುವತಿಯ ಶಾರ್ಟ್ ಟೆಸ್ಟ್ಗೆ ಕೊಟ್ಟಿರ್ತಾಳೆ. ಶಾರ್ಟ್ ಟೆಸ್ಟ್ಗೆ ಕೊಟ್ಟು ಬಳಿಕ ಯುವತಿ ಮನೆಗೆ ಅಂದ್ರೆ ಊರಿಗೆ ಏನು ಮದುವೆ ಹಿನ್ನೆಲೆಯಲ್ಲಿ ಹೋಗ್ತಾಳೆ. ಮದುವೆ ದಿನವೇ ಯುವತಿಗೆ ಒಂದು ಪಾಸಿಟಿವ್ ಕನ್ಫರ್ಮ್ ಆದ ಹಿನ್ನೆಲೆಯಲ್ಲಿ ಯುವತಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಯವರು ಫೋನ್ ಮಾಡಿ ಹೇಳ್ತಾರೆ, ನಿಮಗೆ ಪಾಸಿಟಿವ್ ಕನ್ಫರ್ಮ್ ಆಗಿದೆ ಅಂತೇಳಿ. ಏನಂತ ಹೇಳಿ, ಕಿನ್ನಾಳ ಗ್ರಾಮದಲ್ಲಿ ಈಗಾಗಲೇ ಈ ಒಂದು ಏನು ವಾರ್ಡ್ ನಂಬರು 3 ಇದೆ, ಈ ಒಂದು ವಾರ್ಡ್ ನಂಬರ್ 3ರಲ್ಲಿ ಈಗಾಗಲೇ ಕೊರೋನಾ ಪ್ರಕರಣಗಳು ಹೆಚ್ಚಾದ ಹಿನ್ನೆಲೆ, ಜೊತೆಗೆ ಯುವತಿ ಬಿಜಾಪುರ ಜಿಲ್ಲೆಗೆ ಹೋದಂಥ ಹಿನ್ನೆಲೆಯಲ್ಲಿ ಯುವತಿಯ ಸ್ವಾಬ್ಗೆ ಟೆಸ್ಟ್ ಕೊಟ್ಟಿರ್ತಾಳೆ. ಈ ಹಿನ್ನೆಲೆಯಲ್ಲಿ ಯುವತಿಯ ಒಟ್ಟು ಮನೆಯ ಸದಸ್ಯರಿಗೆ, ಅಂದರೆ 4 ಜನ ಸದಸ್ಯರಿಗೆ ಇದೀಗ ಕೊರೋನಾ ಪಾಸಿಟಿವ್ ಆಗಿರತಕ್ಕಂಥ ಹಿನ್ನೆಲೆ, ಅಂದರೆ ಯುವತಿ ಸೇರಿದಂತೆ ಯುವತಿಯ ಸಹೋದರಿ ಜೊತೆಗೆ ಇಬ್ಬರು ಸಹೋದರಿ ತಾಯಿ ಈಗ ಒಟ್ಟು 4 ಜನರಿಗೆ ಪಾಸಿಟಿವ್ ಕನ್ಫರ್ಮ್ ಆದಂಥ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಮನೆಯಲ್ಲಿ ಹೋಮ್ ಐಸೋಲೇಷನ್ ಮಾಡಿದ್ದಕ್ಕಾಗಿ ಪ್ರತಿಯೊಬ್ಬರು ಕೂಡ ಇದೀಗ ಮನೆಯಲ್ಲೇ ಇರತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಇವತ್ತು ನಿನ್ನೆ ಮದುವೆಗಳ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಫೋನ್ ಮಾಡಿ ಹೇಳ್ತಾರೆ, ನಿಮಗೆ ಪಾಸಿಟಿವ್ ಕನ್ಫರ್ಮ್ ಆಗಿದೆ ಅಂತೇಳಿ. ಹೀಗಾಗಿನೇ ಸಹಜವಾಗಿ ಆ ಮದುವೆಗೆ ಹೋದಂಥ ಪ್ರತಿಯೊಬ್ಬರು ಕೂಡ ಇದೀಗ ಆತಂಕ ಮನೆ ಮಾಡತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಮದುವೆಗೆ ಹೋದಂಥ ಎಲ್ಲರೂ ಕೂಡ ಇದೀಗ ನಮಗೇನಾಗ್ತದೆ ಅನ್ನೋದು ಗಾಬರಿ ಇಲ್ಲದ್ರೆ, ಈಗಾಗಲೇ ಆರೋಗ್ಯ ಇಲಾಖೆಯವರು ಕೂಡ ಯಾರು ಮದುವೆಗೆ ಹೋಗಿದ್ರು ಎಲ್ಲರನ್ನು ಕೂಡ ಈಗಾಗಲೇ ಸ್ವಾಬ್ ಟೆಸ್ಟ್ಗೆ ಕೊಡುವಂಥ ಒಂದು ಕೆಲಸವನ್ನು ಈಗಾಗಲೇ ಆರೋಗ್ಯ ಸಿಬ್ಬಂದಿಯವರು ಮಾಡ್ತಿದ್ದಾರೆ. ಕಿನ್ನಾಳ ಗ್ರಾಮದಿಂದ 10ರಿಂದ 15 ಜನ ಮದುವೆಗೆ ಹೋಗಿದ್ರು, ಅವರೆಲ್ಲರೂ ಕೂಡ ಇದೀಗ ಸ್ವಾಬ್ ಟೆಸ್ಟ್ ಮಾಡಿದ್ದಾರೆ. ಈಗಾಗಲೇ ಯುವತಿಯ ಮನೆಯ ಆಜುಬಾಜು ಮನೆಗಳು ಕೂಡ ಇದೀಗ ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಸ್ಯಾನಿಟೈಸರ್ ಮಾಡ್ತಕ್ಕಂಥದ್ದು. ಯಾಕಂತಂದ್ರೆ, ಎಲ್ಲ ಒಂದು ಕಡೆ ಯುವತಿಗೆ ಮದುವೆ ಆಗಿ ಒಂದು ಸಂಭ್ರಮದಲ್ಲಿ ಇರಬೇಕಾದಂಥ ಯುವತಿ ಇದೀಗ ಪಾಸಿಟಿವ್ ಆದ ಹಿನ್ನೆಲೆಯಲ್ಲಿ ಹೋಮ್ ಐಸೋಲೇಷನ್ ಇರತಕ್ಕಂಥದ್ದು. ಮತ್ತೊಂದು ಕಡೆ ಮದುವೆಗೆ ಹೋದಂಥವ್ರು ಎಲ್ಲರೂ ಕೂಡ ಇದೀಗ ಆತಂಕಕ್ಕೆ ಒಳಗಾಗಿರ್ತಕ್ಕಂಥದ್ದು. ಒಟ್ಟಿನಲ್ಲಿ ಮದುವೆಯ ಖುಷಿಯನ್ನು ಅನುಭವಿಸಬೇಕಾದಂಥ ಯುವತಿ ಇದೀಗ ಪಾಸಿಟಿವ್ ಕನ್ಫರ್ಮ್ ಆದಂಗೆ ಮನೆಯಲ್ಲಿ ಇರತಕ್ಕಂಥದ್ದು. ನಾವೀಗ ಮನೆಯಲ್ಲೇ ಇರತಕ್ಕಂಥದ್ದು ನಿಜಕ್ಕೂ ಒಂದು ರೀತಿಯಲ್ಲಿ ಇದೊಂದು ಬೇಸರ ಸಂಖ್ಯೆ ಅಂತ ಹೇಳ್ಬೋದು. ಕೊಪ್ಪಳದಿಂದ ಕ್ಯಾಮರಾಮನ್ ಸಮಿತಿ ದೊಡ್ಡಶಲಿಗಾರ್, ಯಶ್ ನಟ್, ಸುವರ್ಣ ನ್ಯೂಸ್. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.